ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಭೂಮಿ? ಇಲ್ಲೇನ್ ನಡೀತಿದೆ? ಈ ಮನೆಯಲ್ಲಿ ನಮ್ಗೇನ್ ಬೆಲೆ ಇದೆ ಅಂತ ಎಲ್ಲ ನಿನಗ್ ಬಿಡಿಸಿ ಹೇಳಿದ್ದೀನಿ. ನೀನ್ ಚೆನ್ನಾಗಿರ್ಬೇಕು, ನೀನ್ ಕಷ್ಟ ಪಡಬಾರ್ದು, ಹೊಸ ಜೀವನ ರೂಪಿಸ್ಕೋಬೇಕು ಅಂತ ಜೀವನ ಕಟ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಬಂದಿದ್ದೀನಿ. ಆದ್ರೂ ಯಾಕೆ ವಾಪಸ್ ಬಂದೆ? ನಿನ್ ಮನ್ಸಲ್ಲಿ ಏನಿದೆ ಭೂಮಿ? ಏನ್ ಲೆಕ್ಕಾಚಾರ ಹಾಕೊಂಡು ನಮ್ಮನೆಯೊಳಗೆ ಕಾಲಿಟ್ಟಿದ್ಯಾ ನೀನು? ನಾನ್ ನಿಮ್ ಹತ್ರ ಅದೆಲ್ಲ ಹೇಳಕ್ಕಾಗಲ್ಲ ಅಮ್ಮವ್ರೆ, ಕೆಲವೊಂದ್ ವಿಷಯಗಳನ್ನ ಬಿಟ್ಟಿರೋಕು ಆಗಲ್ಲ, ಬಿಟ್ಕೊಡಕು ಆಗಲ್ಲ. ಇರೋ ವಿಷಯನ ನೇರವಾಗಿ ಹೇಳೋದನ್ನ ಕಲ್ತ್ಕೋ ಭೂಮಿ. ಮನ್ಸಲ್ಲೊಂದು ಮಾತಲ್ಲೊಂದು ಹೇಳೋದನ್ನ ಬಿಡು. ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಆದ್ರೆ ಈ ಒಂದ್ ವಿಚಾರದಲ್ಲಿ ನೀವು ಅಧಿಕಾರ ಚಲಾಯಿಸಕ್ ಆಗಲ್ಲ ಅಮ್ಮವ್ರೆ. ಇಲ್ಲಿ ನಾನೊಂದು ಕರ್ತವ್ಯಕ್ಕೋಸ್ಕರ ಬಂದಿದ್ದೀನಿ, ಅದನ್ನ ಪೂರೈಸೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿನ್ಗೂ ಈ ಮನೆಗೂ ಏನ್ ಸಂಬಂಧ? ನೀನು ನಮ್ಮನೇಲಿದ್ದು ಮಾಡ್ಬೇಕಾಗಿರೋ ಕರ್ತವ್ಯ ಏನಿದೆ? ನಿನ್ ಮನ್ಸಲ್ಲಿ ಏನ್ ಲೆಕ್ಕಾಚಾರ ನಡೀತಿದೆ ಅಂತ ನನಗ್ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಭೂಮಿ. ಯಾವ್ದ್ರ ಮೇಲೂ ಆಸೆ ಇಲ್ದಿರೋ ಹಾಗ ನಾಟಕ ಆಡಿ ಈಗ ಹೊಂಜ ಹಾಕಿ ಎಲ್ಲ ನನ್ನಿಂದ ಕಿತ್ಕೊಳಕ್ ಬಂದಿದ್ಯಾ ಅಲ್ವಾ? ಇಲ್ಲ ಅಮ್ಮೋರೆ, ನೀವ್ ನನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಾನ್ ಸರಿಯಾಗಿ ತಿಳ್ಕೊಂಡಿದ್ದೀನಿ ಭೂಮಿ, ನನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ. ಇಲ್ಲಿವರೆಗೂ ನೀನ್ ಏನೆಲ್ಲ ಆಟ ಆಡ್ಕೊಂಡ್ ಬಂದಿದ್ಯಾ ಅಂತ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಈ ಮುಗ್ಧ ಮುಖ ಇಟ್ಕೊಂಡು ನೀನು ಮನೆಯವ್ರನ್ನ ಏಮಾರಿಸ್ಬೋದು, ನಮ್ ತಾತನ್ನೂ ಏಮಾರಿಸ್ಬೋದು, ಆದ್ರೆ ನನ್ನ ಕಣ್ಣಿಗೆ ಮಣ್ಣೆರ್ಚಕ್ಕಾಗಲ್ಲ. ನೋಡಿ ಅಮ್ಮೋರೆ, ನನಗೆ ಆದಂತಹ ಭಾವನೆಗಳಿರುತ್ತೆ, ಕೋಪ ಇರುತ್ತೆ, ದ್ವೇಷ ಇರುತ್ತೆ. ಪ್ರತಿಯೊಂದು ನಾನ್ ಹೇಳಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗೆ ಕೆಲವೊಂದ್ ವಿಚಾರಗಳನ್ನು ಕೂಡ ನಾನ್ ನಿಮಗ್ ಹೇಳಕ್ಕಾಗಲ್ಲ. ಒಟ್ನಲ್ಲಿ ನಾನ್ ಬಂದಿರೋ ಕೆಲ್ಸನ ಮುಗಿಸೋವರೆಗೂ ನಾನ್ ಇಲ್ಲೇ ಇರ್ತೀನಿ. ನೀನ್ ಯಾರಿಗೋಸ್ಕರ ಬಂದಿದ್ಯಾ? ನಿನಗ್ ಯಾರ ಮೇಲ್ ಭಾವನೆ ಇದೆ, ಯಾರ ಮೇಲ್ ಕೋಪ ಇದೆ, ಯಾರ ಮೇಲ್ ದ್ವೇಷ ತೀರಿಸ್ಕೊಳಕ್ ಬಂದಿದ್ಯಾ? ಇದೇನು ನೀನ್ ಹೇಳ್ದೆ ನನ್ಗೆಲ್ಲ ಅರ್ಥ ಆಗಿದೆ ಭೂಮಿ. ನಿನ್ನೇನು ಅನ್ಕೊಂಡಿದ್ದೆ? ಆಡು, ಅದೆಷ್ಟು ಆಟ ಆಡ್ತೀಯೋ ಆಡು, ಅದ್ ಹೇಗ್ ನೀನ್ ಈ ಮನೇಲಿರ್ತೀಯ ಅಂತ ನಾನು ನೋಡ್ತೀನಿ. ಬೇರೆ ನೀರ್ ತಂದಿಟ್ಟಿದ್ಯಾ? ಸೈಡಿಸಿಲ್ವಾ? ನೀರ್ ಕುಡಿಯೋದಕ್ಕೆ ಸೈಡಿಸ್ಬೇಕಾ? ಏನ್ ಮಾಡೋದು, ಎಣ್ಣೆ ಸಿಕ್ಕಿಲ್ಲ. ಈ ಫೀಲ್ ಸಾಯ್ಬಾರ್ದಂತ ಈ ನೀರಿನೇ ಎಣ್ಣೆ ಅಂತ ತಿಳ್ಕೊಂಡು ಕುಡಿತಾ ಇದ್ದೀನಿ. ಸೈಡಿಸಿಲ್ಲ ಅಂದ್ರೆ ಎಣ್ಣೆ ಹೊಡೆಯಕ್ಕಾಗತ್ತಾ? ಹೌದಾ, ಒಂದ್ ನಿಮಿಷ ಇರು. ತುಂಬಾ ಥ್ಯಾಂಕ್ಸ್ ಕಣೋ,
ಟಿಪ್ಸ್ ನ ನಿನ್ನ ಅಕೌಂಟ್ ಅಲ್ಲಿ ಬರ್ದಿಟ್ಕೋ, ಯಾವಾಗಾದ್ರೂ ಕೊಡ್ತೀನಿ. ಯಾರಪ್ಪ ನೀನು? ದೇವ್ರು ಬಂದಾಗ ಬಂದಿದ್ಯಾ? ಒಂದು ಕಟಿಂಗೇ ಒದ್ದಾಡ್ತಾ ಇದ್ದ ಮುಂದೆ ಫುಲ್ ಬಾಟಲ್ ತಂದಿದ್ಯಾ? ಥ್ಯಾಂಕ್ಸ್ ಕಣಪ್ಪ. ಅದು ಸರಿ, ನೀನಾಕಿ ಮುಖ ಮುಚ್ಕೊಂಡಿದ್ಯಾ? ನಮಗೆ ಎಣ್ಣೆ ವಾಸನೆ ಆಗಲ್ಲ, ನೀವು ಕುಡಿರಿ. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ರಾಕೇಶನ್ಗೆ. ನಾನು ನನ್ನ ಫ್ರೆಂಡ್ ವಿಜಯ್. ಅಲ್ಲಪ್ಪ, ಬಾಟ್ಲಿ ತಂದು ಕೊಟ್ಟ ನೀನು, ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಆ ರಾಕೇಶನ್ಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು? ನೀವು ಅವನ ಸರ್ಟಿಫಿಕೇಟಲ್ಲಿ ಡೇಟ್ ಚೇಂಜ್ ಮಾಡಿಕೊಟ್ರಲ್ಲ, ಅದರಿಂದನೇ ಅವನು ದೊಡ್ಡ ಕೋರ್ಟ್ ನ್ಯಾಯಾಧೀಶರ ಆಗಿದ್ದಾನೆ. ನೀವು ಮಾಡಿರೋ ಫೋರ್ಜರಿಯಿಂದಾನೆ ಅವನು ಇವತ್ತು ಭರ್ಜರಿ ಆಗಿದ್ದಾನೆ. ಅವನು ಉದ್ಧಾರ ಆಗಿರೋದೇ ನಿಮ್ಮಿಂದ. ಅದಕ್ಕೆ ಕೃತಜ್ಞಾಪೂರ್ವಕವಾಗಿ ಈ ಫುಲ್ ಬಾಟಲ್ ನಿಮಗೆ ತಲುಪಿಸ್ಬಿಡು ಅಂತ ನನ್ನ ಕೈಲಿ ಕೊಟ್ಟು ಕಳಿಸ್ದ. ಹೌದಾ? ಅನ್ಕೋಟಿಸಿಡಾಗ್ಬಿಟ್ನ. ಮತ್ತೆ ನಾನು ಫೋನ್ ಮಾಡಿದಾಗ ತುಂಬಾ ಬಡತನದಲ್ಲಿ ಇದ್ದೀನಿ ಅಂದ. ಸುಮ್ಮನೆ ಹೇಳಿದಾನೆ. ಈಗ ಅವನು ಕೋರ್ಟ್ ನ್ಯಾಯಾಧೀಶರ ಅಂತ ಹೇಳ್ಕೊಂಡ್ರೆ ಇರೋ ಬರೋರೆಲ್ಲ ಅವನಿಗೆ ಫೋನ್ ಮಾಡಿ ತಲೆ ತಿಂತಾರೆ, ಕೇಳ್ತಾರೆ. ಅದಕ್ಕೆ ಅವನು ಬೇಕಾದವರಿಗೆ ಮಾತ್ರ ಬೇಕಾದ ರೀತಿಲಿ ಸಹಾಯ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಮಾತ್ರ ಯಾರಿಗೂ ಹೇಳ್ಕೊಬೇಡಿ ಸರ್. ಸಮಯ ನೋಡಿಕೊಂಡು ಫೋನ್ ಮಾಡಿ. ನೀವು ಮಾಡಿರೋ ಸಹಾಯಕ್ಕೆ ಅವನು ನಿಮಗೆ ಏನು ಬೇಕಾದರೂ ಕೊಡಬಹುದು. ಕೊಡೋದೇನು ಬಂತು, ನೀವು ಅವನ ಹತ್ರ ಏನು ಬೇಕಾದರೂ ಕೇಳಿ, ಹೊಟ್ಟೆ ಕೊಡ್ತಾನೆ. ಕಡೆಯದಾಗಿ ಹೇಳಿದೆಲ್ಲ ಆಕ್ಚುಲಿ ಅದು ಚೆನ್ನಾಗಿರೋದು. ಮಾಡೋಣ, ಡಿಮ್ಯಾಂಡ್ ಮಾಡೋಣ. ಯಾಕೆ ಮಾಡಬಾರ್ದು?